హాయ్ ఫ్రెండ్స్, వెల్కమ్ టు మై ఛానల్ విఆర్ఎస్ ఉమెన్స్ వర్డ్. ಈಗ ಬೇಬಿ ಕುಚ್ಚು ಕಟ್ಟೋದಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳಿ. ನೀಡಲ್, ಟ್ರಿಮ್ಮರ್, ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್ ಮತ್ತು ಫ್ಯಾಬ್ರಿಕ್ ಗ್ಲೂ. ಇದಕ್ಕೂ ಮುಂಚೆ 67 ದಾರ ಮಾಡ್ಕೋಬೇಕು, ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಒಂದು ಬುಕ್ ತಗೊಳ್ಳಿ, ಮತ್ತು ಸಿಲ್ಕ್ ಥ್ರೆಡ್ ತಗೊಳ್ಳಿ. ಸಿಲ್ಕ್ ಥ್ರೆಡ್ನ ಈ ರೀತಿ ಇಟ್ಕೊಂಡು 60 ರೌಂಡ್ ಸುತ್ತಕೊಳ್ಳಿ. ಸುತ್ತಕೊಂಡಾದಮೇಲೆ ಎಲ್ಲನ ಒಟ್ಟಿಗೆ ಇಟ್ಕೊಂಡು ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಆದಮೇಲೆ ಎಲ್ಲನ ಒಟ್ಟಿಗೆ ಇಟ್ಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಂಡು ದಪ್ಪ ಕಣ್ಣಿರೋ ಸೂಜಿ ತಗೊಂಡು ಅದರ ಒಳಗಡೆ ಪೋಣಿಸ್ಕೊಳ್ಳಿ. ಈಗ ಸಿಲ್ಕ್ ಥ್ರೆಡ್ ಕುಚ್ಚು ಕಟ್ಟೋದಕ್ಕೆ ರೆಡಿಯಾಗಿದೆ. ಈಗ ಸಾರಿಗೆ ಹೇಗೆ ಕುಚ್ಚು ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಜಿನ ಸಾರಿ ಹಿಂದೆಯಿಂದ ನಿಧಾನಕ್ಕೆ ಚುಚ್ಚಿಕೊಂಡು ನಿಧಾನಕ್ಕೆ ಮೇಲೆ ಇಳ್ಕೊಳ್ಳಿ. ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಎರಡನ್ನೂ ಸಮನಾಗಿ ಈಕ್ವಲಾಗಿ ಇಟ್ಕೊಂಡು ಎಮ್ಮಿಂಗ್ ಸೂಜಿಯಿಂದ ಈ ರೀತಿ ನೀವು ನಾಟ್ ಮಾಡ್ಕೊಳ್ಳಿ. 3 ಸಲ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಗಂಟು ಹಾಕ್ಕೊಳ್ಳೋದಕ್ಕೆ ಜರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಹೆಮ್ಮಿಂಗ್ ಮಾಡೋದಕ್ಕೆ ಹೇಗೆ ಕಾಟನ್ ಥ್ರೆಡ್ ಯೂಸ್ ಮಾಡ್ತೀವೋ ಅದೇ ರೀತಿ ಜರಿ ಥ್ರೆಡ್ನ ಹೆಮ್ಮಿಂಗ್ ಸೂಜಿನಲ್ಲಿ ಹಾಕ್ಕೊಂಡು 3 ಸಲ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮೇಲಿಂದ ಸೂಜಿನ ಒಳಗೆ ತಗೊಂಡು ನಿಧಾನಕ್ಕೆ ಹೇಳ್ಕೊಳ್ಳಿ. ಈಗ ಅದು ಲಾಕ್ ಆಗಿದೆ. ಕಟ್ ಮಾಡಬೇಕಾದ್ರೆ ಈಕ್ವಲ್ ಆಗಿದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕುಚ್ಚು ಕಟ್ಟಬೇಕಾದ್ರೆ ನಿಮಗೆ ಡಿಸ್ಟೆನ್ಸ್ ಕನ್ಫ್ಯೂಸ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ದೂರ ದೂರ ಬೇಕು ಅಂದರೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಹತ್ತತ್ರ ಒತ್ತೊತ್ತಾಗಿ ಬೇಕು ಅಂದರೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ಕೊಳ್ಳಿ. ನಾನಿಲ್ಲಿ ಸೀರೆ ಡಬಲ್ ಕಲರ್ ಇರೋದರಿಂದ 2 ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೇಬಿ ಕುಚ್ಚು ಹೆಸರಲ್ಲೇ ಇರೋ ಹಾಗೆ ನಾವು ಎಷ್ಟು ಶಾರ್ಟಾಗಿ ಕಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಯಾವುದೇ ಕುಚ್ಚು ಕಟ್ಟುವಾಗ ಸೀರೆ ಉಲ್ಟ ಮಾಡಿ ಕಟ್ಟಬೇಕಾಗುತ್ತೆ. ಅಂದರೆ ಬಾರ್ಡ್ರ್ ಏನಿರುತ್ತೆ ಅದರ ಹಿಂಭಾಗದಲ್ಲಿ ಕಟ್ಕೋಬೇಕು. ಯಾಕಂದರೆ ನಾವು ಎಕ್ಸ್ಟ್ರಾ ಬಿಟ್ಟಿರೋ ಜರಿ ಥ್ರೆಡಿಂದ ಕುಚ್ಚಿನ ಅಂತ ಸ್ವಲ್ಪ ಡಲ್ ಅನ್ನಿಸ್ಬೋದು. ಅದಕ್ಕೋಸ್ಕರ ಹಿಂದೆ ಭಾಗದಲ್ಲಿ ಕುಚ್ಚು ಕಟ್ಕೊಂಡ್ರೆ ಅದರ ಲುಕ್ಕು ಮುಂದೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಸೀರೆಯ ಹಿಂದಿನ ಭಾಗ, ಅಂದರೆ ನಾನು ವರ್ಕ್ ಮಾಡಿರುವಂತಹ ಪೋರ್ಷನ್. ಸೀರೆಯ ಮುಂಭಾಗ ಹೇಗೆ ಕಾಣಿಸುತ್ತೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಅಂದರೆ ನಾವು ಎಕ್ಸ್ಟ್ರಾ ಏನು ಬಿಟ್ಟಿರ್ತೀವಿ ಜರಿ ಥ್ರೆಡ್ ಅದೇನೂ ಕಾಣಿಸೋದಿಲ್ಲ, ಅದೆಲ್ಲ ಹಿಂದೆ ಉಳ್ಕೊಂಡಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಬಿ ಕುಚ್ಚು ಕಟ್ಟೋದು ಎಷ್ಟು ಸುಲಭ ಅಂತ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.